ಎನ್ನ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿದೆ. ಐ ಪ್ಲಸ್ ಎ ಇಸ್ ಇಕ್ವಲ್ ಟು ಐ ಮೈನಸ್ ಎ ಇಂಟು ದಿಸ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾನೆ. ಐ ಪ್ಲಸ್ ಎ ಮಾಡೋಣ, ಕನ್ಸಿಡರ್ ಐ ಪ್ಲಸ್ ಎ. ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಒನ್ ಝೀರೋ ಝೀರೋ ಒನ್ ಪ್ಲಸ್ ಎ ಅಂದ್ರೆ ಇಲ್ಲಿದೆ ಝೀರೋ ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಟ್ಯಾನ್ ಆಲ್ಫಾ ಬೈ ಟು ಝೀರೋ ಕೂಡಂತೆ. ಬೇಕನ್ನು ಒಂದಕ್ಕೆ ಝೀರೋ ಕೊಡಿದ್ರೆ ಒಂದು ಝೀರೋ ಪ್ಲಸ್ ಇಂಟು ಮೈನಸ್ ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಅಂದರೆ ಟ್ಯಾನ್ ಆಲ್ಫಾ ಬೈ ಟು ಎಂತ ಟ್ಯಾನ್ ಆಲ್ಫಾ ಬೈ ಟು ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಝೀರೋ ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಅಂದರೆ ಟ್ಯಾನ್ ಆಲ್ಫಾ ಬೈ ಟು ಒನ್ ಪ್ಲಸ್ ಝೀರೋ ಅಂದರೆ ಒಂದು ಇದನ್ನು ಒಂದು ಅಂತ ಕರಿತೀವಿ. ಇದ್ರ ಬೆಲೆ ಹಾಕಿ ಐ ಮೈನಸ್ ಎ ಮಾಡೋಣ. ಐ ಮೈನಸ್ ಎ, ಐ ಮೈನಸ್ ಎ ಅಂದರೆ ಒನ್ ಝೀರೋ ಝೀರೋ ಒನ್ ಮೈನಸ್ ಝೀರೋ ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಟ್ಯಾನ್ ಆಲ್ಫಾ ಬೈ ಟು ಝೀರೋ ಒಂದು ಒಂದು ಕಡೆ ಒನ್ ಮೈನಸ್ ಝೀರೋ ಅಂದರೆ ಒಂದು ಝೀರೋ ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಹತ್ತು. ಝೀರೋ ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಅಂದರೆ ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಹತ್ತು. ಒನ್ ಮೈನಸ್ ಝೀರೋ ಅಂದರೆ ಒಂದು ಅಂತ. ಐ ಮೈನಸ್ ಎ ಬೆಲೆ ಸಿಕ್ಕಿದೆ. ಇದರಿಂದ ಇದು ಗುಣಿಸೋಣ. ಕನ್ಸಿಡರ್ ಐ ಮೈನಸ್ ಎ ಇಂಟು ಏನಂತಿದೆ ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಸೈನ್ ಆಲ್ಫಾ ಕಾಸ್ ಆಲ್ಫಾ ಗುಣಿಸೋಣ. ಐ ಮೈನಸ್ ಎ ಅಂದರೆ ಇಲ್ಲಿದೆ ಏನಂತಿದೆ ಒನ್ ಟ್ಯಾನ್ ಆಲ್ಫಾ ಬೈ ಟು ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಒನ್ ಅಂತಿದೆ ಇಂಟು ಈ ಮ್ಯಾಟ್ರಿಕ್ಸ್ ಬರ್ಕೋಬೇಕು ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಸೈನ್ ಆಲ್ಫಾ ಕಾಸ್ ಆಲ್ಫಾ ಗುಣಿಸೋಣ. ಇದು ಹೀಗೆ 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 ಒಂದರಿಂದ ಇದು ಮುಗಿಸಿದ್ರೆ ಕಾಸ್ ಆಲ್ಫಾ ಇದರಿಂದ ಇದು ಮುಗಿಸಿದ್ರೆ ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು ಸೈನ್ ಆಲ್ಫಾ ನೆಕ್ಸ್ಟ್ ಇದರಿಂದ ಇದು ಮುಗಿಸಿದ್ರೆ ಒಂದು ಇಂಟು ಮೈನಸ್ ಸೈನ್ ಆಲ್ಫಾ ಅಂದರೆ ಮೈನಸ್ ಸೈನ್ ಆಲ್ಫಾ ಇದರಿಂದ ಇದು ಮುಗಿಸಿದ್ರೆ ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು ಕಾಸ್ ಆಲ್ಫಾ ಅಲ್ಲಿ ಇದರಿಂದ ಇದಾಗತ್ತೆ ಇದರಿಂದ ಇದಾಗತ್ತೆ ಇದರಿಂದ ಇದಾಗಬಾರಣ ಇದರಿಂದ ಇದು ಮುಗಿಸಿದ್ರೆ ಮೈನಸ್ ಕಾಸ್ ಆಲ್ಫಾ ಇಂಟು ಟ್ಯಾನ್ ಆಲ್ಫಾ ಬೈ ಟು ಇದಾಯ್ತು ಪ್ಲಸ್ ಸೈನ್ ಆಲ್ಫಾ ಇದರಿಂದ ಇವೆರಡು ಗುಣಿಸಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ನೋಡ್ರಿ ಇದನ್ನು ಹಿಂಗೆ ಬರ್ಕತ್ತೆ. ಇದೇನಿದೆ ಕಾಸ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ ಇಂಟು ಈ ಸೈನ್ ಆಲ್ಫಾ ಇದೆಯಲ್ಲ ಟ್ಯಾನ್ ಆಲ್ಫಾ ಬೈ ಟು ಇದೆಯಲ್ಲ ಅದನ್ನ ಸೈನ್ ಆಲ್ಫಾ ಬೈ ಟು ಡಿವೈಡೆಡ್ ಬೈ ಕಾಸ್ ಆಲ್ಫಾ ಬೈ ಟು ಅಂತ ಬರೀಬೋದು ಇಂಟು ಸೈನ್ ಆಲ್ಫಾ ಇದೆಯಲ್ಲ ಅದನ್ನ ಟೂ ಸೈನ್ ಆಲ್ಫಾ ಬೈ ಟು ಕಾಸ್ ಆಲ್ಫಾ ಬೈ ಟು ಅಂತ ಬರೀಬೋದು ಹೌದಾ. ಇಲ್ಲಿ ಬರ್ತೀವಿ ಇದು ಮೈನಸ್ ಸೈನ್ ಆಲ್ಫಾ ಇದ್ಬಿಡ್ಲಿ ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಇದೆಯಲ್ಲ ಸೈನ್ ಆಲ್ಫಾ ಬೈ ಟು ಡೆಡ್ ಬೈ ಕಾಸ್ ಆಲ್ಫಾ ಬೈ ಟು ಒಂದು ನಿಮಿಷ ಇದು ಬೇಡ ಬೇಡ ಇದು ಹೀಗೆ ಇರಲಿ. ಇಲ್ಲಿ ನೋಡ್ರಿ ಇಲ್ಲಿ ಏನಿದೆಯೋ ಇದೇ ಟರ್ಮ್ ಇಲ್ಲೂ ಇದೆ ಅಲ್ವಾ ಅಷ್ಟೇ ಬೆಲೆ ಕಂಡು ಹಿಡ್ಕತ್ತೀನಿ ಕಾಸ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಇಂಟು ಸೈನ್ ಆಲ್ಫಾ ಅಂತಿದೆ. ಇದು ಕಾಸ್ ಆಲ್ಫಾ ಇರಲಿ ಹಾಗೆ ಪ್ಲಸ್ ಹೀಗಂದ್ರೆ ಸೈನ್ ಆಲ್ಫಾ ಬೈ ಟು ಡಿವೈಡೆಡ್ ಬೈ ಕಾಸ್ ಆಲ್ಫಾ ಬೈ ಟು
ಸೈನ್ ಆಲ್ಫಾ ಅಂದರೆ ಟೂ ಸೈನ್ ಆಲ್ಫಾ ಬೈ ಟು ಇಂಟು ಕಾಸ್ ಆಲ್ಫಾ ಬೈ ಟು ಅಂತ. ಕಾಸ್ ಆಲ್ಫಾ ಬೈ ಟು ಕಾಸ್ ಆಲ್ಫಾ ಬೈ ಟು ಗೆಟ್ಸ್ ಕ್ಯಾನ್ಸಲ್. ಇಲ್ಲಿ ಕಾಸ್ ಆಲ್ಫಾ ಇದೆ ಪ್ಲಸ್ ಇದು ಇದು ಸೇರಿದ್ರೆ ಟೂ ಸೈನ್ ಸ್ಕ್ವೇರ್ ಆಲ್ಫಾ ಬೈ ಟು ಅಂತ. ಕಾಸ್ ಆಲ್ಫಾ ಬೈ ಟುನ ಕಾಸ್ ಆಲ್ಫಾನ ಸೈನ್ ಒಳಗೆ ಬರೀತೀನಿ. ಕಾಸ್ ಆಲ್ಫಾ ಅಂದ್ರೇನು? ಒನ್ ಮೈನಸ್ ಟೂ ಸೈನ್ ಸ್ಕ್ವೇರ್ ಆಲ್ಫಾ ಬೈ ಟು ಅಂತ ಪ್ಲಸ್ ಟೂ ಸೈನ್ ಸ್ಕ್ವೇರ್ ಆಲ್ಫಾ ಬೈ ಟು. ಇದು ಮತ್ತು ಇದು ಕ್ಯಾನ್ಸಲ್ ಆಯ್ತು, ಉಳಿದಿದ್ದಷ್ಟು ಒಂದು. ಹಾಗಾದರೆ ಇದ್ರ ಬೆಲೆ ಒಂದು. ಇಲ್ಲೇನಿದೆಯೋ ಇಲ್ಲೂ ಅದೇ ಇದೆ, ಕಾಸ್ ಆಲ್ಫಾ ಕಾಸ್ ಆಲ್ಫಾ ಇದೆ ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಸೈನ್ ಆಲ್ಫಾ ಅದು ಇದೆ ಅಂದ ಇದ್ರ ಬೆಲೆ ಒಂದು ಆಯಿತು. ಈಗ ಈ ಬೆಲೆ ತಗೋಣ, ಏನಂತಿದೆ ಅಲ್ಲಿ ಮೈನಸ್ ಸೈನ್ ಆಲ್ಫಾ ಪ್ಲಸ್ ಟ್ಯಾನ್ ಆಲ್ಫಾ ಬೈ ಟು ಕಾಸ್ ಆಲ್ಫಾ ಅಂತಿದೆ. ಇದು ಮೈನಸ್ ಸೈನ್ ಆಲ್ಫಾ ಅನ್ನೋ ಬದಲು ಟೂ ಸೈನ್ ಆಲ್ಫಾ ಬೈ ಟು ಕಾಸ್ ಆಲ್ಫಾ ಬೈ ಟು ಅಂತ ಬರ್ತೀನಿ. ಇದನ್ನ ಸೈನ್ ಆಲ್ಫಾ ಬೈ ಟು ಡೆಡ್ ಬೈ ಕಾಸ್ ಆಲ್ಫಾ ಬೈ ಟು ಅಂತ ಬರ್ತೀನಿ. ಇದು ಕಾಸ್ ಆಲ್ಫಾದಲ್ಲೇ ಇರಲಿ, ಇವೆರಡಕ್ಕೂ ಎಲ್ ಸಿ ಎಂ ಕಾಸ್ ಆಲ್ಫಾ ಬೈ ಟು ಬರ್ತದೆ. ಇಲ್ಲೇನಿಲ್ಲ ಅಂದರೆ ಒನ್ ಅಂತ, ಒಂದಿಂದ ಎದು ಬಳಸಿದ್ರೆ ಕಾಸ್ ಆಲ್ಫಾ ಬೈ ಟು, ಅದನ್ನು ಇದು ಕೊಡಿಸಿದ್ರೆ ಮೈನಸ್ ಟು ಸೈನ್ ಆಲ್ಫಾ ಬೈ ಟು ಕಾಸ್ ಸ್ಕ್ವೇರ್ ಆಲ್ಫಾ ಬೈ ಟು ಅದು ಪ್ಲಸ್ ಇದರಿಂದ ಏನು ಭಾಗಿಸಿದ್ರೆ ಇದು ಇದು ಮಾತ್ರ ಉಳಿಯಿತು ಸೈನ್ ಆಲ್ಫಾ ಬೈ ಟು ಇಂಟು ಕಾಸ್ ಆಲ್ಫಾ. ಇವೆರಡರಲ್ಲೂ ಕಾಮನ್ ಇರುತ್ತೆ ಸೈನ್ ಆಲ್ಫಾ ಬೈ ಟು, ಅದು ಹೊರ ಹಾಕೋಣ ಮೈನಸ್ ಟು ಕಾಸ್ ಸ್ಕ್ವೇರ್ ಆಲ್ಫಾ ಬೈ ಟು ಪ್ಲಸ್ ಕಾಸ್ ಆಲ್ಫಾ ಡಿವೈಡೆಡ್ ಬೈ ಸೈನ್ ಆಲ್ಫಾ ಬೈ ಟು ಅಂತ. ಈಗ ಇದ್ರ ಬೆಲೆ ನಾನೊಂಚೂರು ಹೀಗೆ ಬರ್ತೀನಿ, ಇಲ್ಲಿ ಅಲ್ಲಿ ಸೈನ್ ಆಲ್ಫಾ ಬೈ ಟು ಇದು ಕಾಸ್ ಆಲ್ಫಾ ಬೈ ಟು ಕಾಸ್ ಆಲ್ಫಾ ಬೈ ಟು ಸೈನ್ ಆಲ್ಫಾ ಬೈ ಟು ಬೈ ಕಾಸ್ ಆಲ್ಫಾ ಬೈ ಟು ಅಂದರೆ ಟ್ಯಾನ್ ಆಲ್ಫಾ ಬೈ ಟು ಅಂತ ಇಂಟು ಇದು ಹೀಗೆ ಇರಲಿ ಮೈನಸ್ ಟು ಕಾಸ್ ಸ್ಕ್ವೇರ್ ಆಲ್ಫಾ ಬೈ ಟು ಹಾಗೆ ಇರಲಿ ಗೊತ್ತಾ ಇಲ್ಲಿ ಬಣ್ಣ ಪ್ಲಸ್ ಕಾಸ್ ಆಲ್ಫಾನ ಕಾಸಲ್ ಬರ್ತೀವಿ ಕಾಸಲ್ ಬರೀದಾಗೆ ಟೂ ಕಾಸ್ ಸ್ಕ್ವೇರ್ ಆಲ್ಫಾ ಬೈ ಟು ಮೈನಸ್ ಒನ್ ಅಂತ ನೋಡ್ರಿ. ಇದು ಮತ್ತು ಇದು ಗೆಟ್ಸ್ ಕ್ಯಾನ್ಸಲ್, ಇದರಿಂದ ಇದು ಮುಗಿಸಿದ್ರೆ ಮೈನಸ್ ಟ್ಯಾನ್ ಆಲ್ಫಾ ಬೈ ಟು ಉಳಿಯುತ್ತೆ. ಹಾಗಾದ್ರೆ ಇದ್ರ ಬೆಲೆ ಏನು? ಮೈನಸ್ ಟ್ಯಾನ್ ಆಲ್ಫಾ ಬೈ ಟು. ನೋಡ್ರಿ ಇದಕ್ಕೂ ಇದಕ್ಕಿರೋ ವ್ಯತ್ಯಾಸ, ಮೈನಸ್ ಸೈನ್ ಆಲ್ಫಾ ಇದ್ರೆ ಪ್ಲಸ್ ಸೈನ್ ಆಲ್ಫಾ ಇದೆ, ಪ್ಲಸ್ ಹೀಗಿದ್ದಾಗ ಮೈನಸ್ ಇದೆ. ಅಂದ್ರೆ ಇದನ್ನ ಮೈನಸ್ ಇಂದ ಗುಣಿಸಿದ್ರೆ ಇದು ಬರುತ್ತೆ, ಅಂದ್ರೆ ಇದನ್ನ ಮೈನಸ್ ಇಂದ ಗುಣಿಸಿದ್ರೆ ಇದು ಬರಬೇಕು. ಅಂದ್ರೆ ಇದೇನಿದು ಟ್ಯಾನ್ ಆಲ್ಫಾ ಬೈ ಟು ಅಂತ ಕರೆಕ್ಟಾ? ಈ ಉತ್ತರಕ್ಕೆ ಮೈನಸ್ ಇಂದ ಗುಣಿಸಿದೆ, ಇಲ್ಲೇ ಇದೆ ಇಲ್ಲೂ ಅದೇ ಇದೆ. ಹಾಗಾದ್ರೆ ಇಲ್ಲೇ ಉತ್ತರ ಬಂದ್ರೆ ಒಂದು ಬಂದೆ, ಹಾಗಾದ್ರೆ ಇಲ್ಲೇ ಏನು ಮಾಡಬೇಕು? ಒಂದು ಬರಬೇಕು ಹೌದಾ? ಈಗ ಇದನ್ನ ಮತ್ತು ಇದನ್ನ ಕಂಪೇರ್ ಮಾಡಿ ನೋಡ್ರಿ ಎರಡು ಸಮ ಇದೇನು ಅಂತ. ದಿಸ್ ಇಸ್ ಈಕ್ವಲ್ ಟು ಐ ಪ್ಲಸ್ ದಟ್ಸ್ ಆಲ್. ಇವಿಷ್ಟು ಫಾರ್ಮುಲಾಗಳಿಗೆ ವೆರಿ ಇಂಪಾರ್ಟೆಂಟ್ ಅಂದರೆ ಕಾಸ್ ಆಲ್ಫಾನ ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ಲಿ ಬರಬೇಕು ಅಂದ್ರೆ ಟೂ ಸೈನ್ ಸ್ಕ್ವೇರ್ ಆಲ್ಫಾ ಬೈ ಟು ಅಂತ, ಅದೇ ಇನ್ ಟರ್ಮ್ಸ್ ಆಫ್ ಕಾಸ್ ಅಲ್ಲಿ ಬರಬೇಕು ಅಂದ್ರೆ ಟೂ ಕಾಸ್ ಸ್ಕ್ವೇರ್ ಆಲ್ಫಾ ಬೈ ಟು ಮೈನಸ್ ಒನ್ ಅಂತ ಇದು ನೋಟ್ ಅಂತ ಇಟ್ಕೊಂಡಿದ್ರು ಸಾಕು. ಇವೆರಡು ಫಾರ್ಮುಲಾ ನಾನು ಬಳಸ್ತೀನಿ. ಅರ್ಥ ಆಯ್ತಾ? ಥ್ಯಾಂಕ್ಸ್.